ಬೆಳಗಾವಿಯಲ್ಲಿ ಜಾರಕಿಹೊಳಿ ಅವರು ರೆಬೆಲ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ನಾನು ಮೊದಲೇ ಹೇಳಿದೆ ಈ ಸರ್ಕಾರ 6 ತಿಂಗಳು ಇರಲ್ಲ ಅಂತ ಮಹಾರಾಷ್ಟ್ರದ ಅಜಿತ್ ಪವಾರ್ ರೂಪದಲ್ಲಿ ಇಲ್ಲೂ ಹುಟ್ಟಬಹುದು ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಬ್ಬ ಅಜಿತ್ ಪವಾರ್ ಇಲ್ಲಿ ಹುಟ್ಟಿ ಬರ್ತಾರೆ ಅಂತ ಹೇಳಿದೆ ಯಾರು ಅಜಿತ್ ಪವಾರ್ ಅಂತ ಬೆಳಗಾವಿ ಜನ ತೀರ್ಮಾನ ಮಾಡ್ತಾರೆ ಮಾಡಿ ಅಂತ ಬಾಗಲಕೋಟೆ ಜಿಲ್ಲೆಯ ಬನಶಂಕರಿಯಲ್ಲಿ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಲ್ಲೇ ಹೇಳಿದೆ ಈ ಸರ್ಕಾರ ಬಹಳ ದಿನ ಇರಲ್ಲ ಒಬ್ಬ ಅಜಿತ್ ಪವಾರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟುತ್ತಾರೆ ನಿಮಗೆ ನೆನಪಿರಬಹುದು ಈಗ ಅಜಿತ್ ಪವಾರ್ ಯಾರು ಅನ್ನುವಂತ ಪ್ರಶ್ನೆ ಬಂದಿದೆ ಬೆಳಗಾವಿನ ಸತೀಶ್ ಜಾರಕಿಹೊಳಿ ಇರಬಹುದಾ ಮಹಾರಾಷ್ಟ್ರದ ಅಜಿತ್ ಪವಾರ್ ರೂಪದಲ್ಲಿ ಕರ್ನಾಟಕ ರಾಜ್ಯದ ಅಜಿತ್ ಪವಾರ್ ಅವರು ಸತೀಶ್ ಜಾರಕಿಹೊಳಿ ಇರಬಹುದು ಅಂತ ಇಡಿ ಕರ್ನಾಟಕ ರಾಜ್ಯದಲ್ಲಿ ಜನ ಮಾತಾಡ್ತಿದ್ದಾರೆ ಅವರ ಜೊತೆಗೆ ಕಾಂಗ್ರೆಸ್ ಶಾಸಕರು ಇನ್ನೊಂದು ವರ್ಷ ನಮ್ಮ ಕ್ಷೇತ್ರಕ್ಕೆ ಒಂದು ರೂಪಾಯಿ ನೀವು ಕೇಳಬೇಡಿ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಅವರ ಕ್ಷೇತ್ರ ಜನಕ್ಕೆ ಏನು ಮಣ್ಣು ತಿನ್ನಿಸ್ಬೇಕು ಅವರು ವೋಟ್ ಕೊಟ್ಟು ನಿನಗೆ ಗೆಲ್ಸಿರೋದು ಒಂದು ವರ್ಷ ಕಾಯಕಲ್ಲಪ್ಪ ಆಮೇಲೆ ಏನು ಕತೆ ಏನು ನಿಮ್ಮ ಸರ್ಕಾರ ಇರುತ್ತೋ ಬಿಡುತ್ತೋ ಯಾರಿಗೆ ಗೊತ್ತು ನಾನು ಅವತ್ತು ಸಭೆಯಲ್ಲೇ ಹೇಳಿದೆ ಈ ಸರ್ಕಾರ ಬಹಳ ದಿನ ಇರಲ್ಲ ಒಬ್ಬ ಅಜಿತ್ ಪವಾರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟುತ್ತಾರೆ ನಿಮಗೆ ನೆನಪಿರಬಹುದು ಈಗ ಅಜಿತ್ ಪವಾರ್ ಯಾರು ಅನ್ನುವಂತ ಪ್ರಶ್ನೆ ಬಂದಿದೆ ಬೆಳಗಾವಿನ ಸತೀಶ್ ಜಾರಕಿಹೊಳಿ ಇರಬಹುದಾ ಮಹಾರಾಷ್ಟ್ರದ ಅಜಿತ್ ಪವಾರ್ ರೂಪದಲ್ಲಿ ಕರ್ನಾಟಕ ರಾಜ್ಯದ ಅಜಿತ್ ಪವಾರ್ ಅವರು ಸತೀಶ್ ಜಾರಕಿಹೊಳಿ ಇರಬಹುದಾ ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ಮಾತಾಡ್ತಿದ್ದಾರೆ ಅವರ ಜೊತೆಗೆ ಕಾಂಗ್ರೆಸ್ ಶಾಸಕರು ಇನ್ನೊಂದು ವರ್ಷ ನಮ್ಮ ಕ್ಷೇತ್ರಕ್ಕೆ ಒಂದು ರೂಪಾಯಿ ನೀವು ಕೇಳಬೇಡಿ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಅವ್ರ ಕ್ಷೇತ್ರ ಜನಕ್ಕೆ ಏನು ಮಣ್ಣು ತಿನ್ನಿಸ್ಬೇಕು ಅವರು ವೋಟ್ ಕೊಟ್ಟು ನಿನಗೆ ಗೆಲ್ಸಿರೋದು ಒಂದು ವರ್ಷ ಕಾಯಕಲ್ಲಪ್ಪ ಆಮೇಲೆ ಏನು ಕತೆ ಏನು ನಿಮ್ಮ ಸರ್ಕಾರ ಇರುತ್ತೋ ಬಿಡುತ್ತೋ ಯಾರಿಗೆ ಗೊತ್ತು ನಾನು ಅವತ್ತು ಸಭೆಯಲ್ಲೇ ಹೇಳಿದೆ ಈ ಸರ್ಕಾರ ಬಹಳ ದಿನ ಇರಲ್ಲ ಒಬ್ಬ ಅಜಿತ್ ಪವಾರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟುತ್ತಾರೆ ನಿಮಗೆ ನೆನಪಿರಬಹುದು ಈಗ ಅಜಿತ್ ಪವಾರ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ